ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುಮಾರು 6 ಗಂಟೆ ಆಗಿದೆ ಬೆಳಗಿನ ಜಾವ. ಆಲ್ಮೋಸ್ಟ್ ಏನಂತ ಹೇಳಿದ್ರೆ, ಇವತ್ತು ಲೈಟಾಗಿ ಮಂಜಿಡ್ತಾ ಇದೆ ಕಣ್ರಿ ನಮ್ಮೂರಲ್ಲಿ. ಆಲ್ಮೋಸ್ಟ್ ಮಳೆಯೆಲ್ಲ ನೆನ್ನೆ ಮಳೆ ಒಂದಿನ ತಪ್ಪಿಸ್ಕೊಂಡಿದೆ ಆಲ್ಮೋಸ್ಟು. ಏನಂತ ಹೇಳಿದ್ರೆ ಮಳೆ ತಪ್ಪಿಸ್ಕೊಂಡು ಹಾಗೆ ಇವತ್ತು ಲೈಟಾಗಿ ಮಂಜಿಡಿತಾ ಇದೆ. ಇನ್ನು ನೆಕ್ಸ್ಟ್ ಬರೋದು ಚಳಿಗಾಲ ಅಲ್ವಾ, ಅದಕ್ಕೆ ಇವತ್ತು ಮುನ್ಸೂಚನೆ ಇದ್ದಂಗಿದೆ. ನೋಡ್ತಾ ಇರ್ಬೋದು ಎಲ್ಲ ಒಂಥರ ಮಂಜು ಲೈಟಾಗಿ ಮಂಜು ಹಿಡಿತಿದೆ. ಅಂದರೆ ಇನ್ನೂ ಒಂದು 2 ದಿನ ಹೋದರೆ ಆಲ್ಮೋಸ್ಟ್ ಇನ್ನೂ ಭಯಂಕರ ಹಿಡಿಯುತ್ತೆ. ಇವತ್ತು ಲೈಟಾಗಿ ಹಿಡಿದಿದೆ. ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ಗೌರಿ ಗಣೇಶ ಹಬ್ಬ ಇದ್ರೂ ಕೂಡ ಸಹಿತ ನಮಗೆ ಏನಂತ ಹೇಳಿದ್ರೆ ಕೆಲಸಗಳಂತೂ ಇದ್ದೇ ಇರುತ್ತೆ. ಇವತ್ತು ಕೂಡ ಕೆಲಸ ತಪ್ಪಿದ್ದಲ್ಲ. ಆಲ್ಮೋಸ್ಟು ಏನಂತ ಹೇಳಿದ್ರೆ ತೊಂಡೆಕಾಯಿನ ಬಿಡಿಸ್ತಾ ಇದ್ದೀರಿ ಆಲ್ಮೋಸ್ಟು. ಅಂದರೆ ಇವತ್ತು ಹಬ್ಬ, ಹಬ್ಬ ಇರೋ ಒಂದು ಕಾರಣ ಏನಂತ ಹೇಳಿದ್ರೆ ಟೈಮ್ ಸರಿಯಾಗಿ ಬಿಡಿಸ್ಲೇಬೇಕಾಗುತ್ತೆ ನಮ್ಮ ಒಂದು ತೊಂಡೆಕಾಯಿನ. ಆಲ್ಮೋಸ್ಟು ಏನಂತ ಹೇಳಿದ್ರೆ ನೆನ್ನೆ ಸಂಜೆನೂ ಸ್ವಲ್ಪ ಕಿತ್ ಮಾಡ್ಕೊಂಡಿದ್ರಿ. ಯಾಕಂತ ಹೇಳಿದ್ರೆ ಹಬ್ಬ ಅಲ್ವಾ, ಬೇಕಾದ ಗಾಡಿಗಳು ಪಾಸ್ ಆಗಿಬಿಡುತ್ತೆ. ಏನಂತ ಹೇಳಿದ್ರೆ ಅರ್ಜೆಂಟ್ ಹೋಗ್ಬಿಡುತ್ತೆ ಗಾಡಿಗಳು ಇವತ್ತು, ಅಂದರೆ ಅರ್ಜೆಂಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನಿನ್ನೆ ಸಂಜೆ ಸ್ವಲ್ಪ ಕಿತ್ ಮಾಡ್ಕೊಂಡಿದ್ರಿ. ಅಂದರೆ ಸಂಜೆ ಕಿತ್ ಮಾಡಿಕೊಂಡು ತಿರುಗಿ ಮಾರ್ನಿಂಗ್ ಆಗಿ ಕಳಿಸ್ಬೋದು, ಏನು ತೊಂದರೆ ಇರೋಲ್ಲ. ಅಂದರೆ ಯಾವಾಗ ಮಾಡಲ್ಲ, ಯಾವಾಗ ಒಂದು ಟೈಮ್ ಮಾಡ್ತೀರಿ. ಯಾಕಂತ ಹೇಳಿದ್ರೆ ಇವತ್ತು ಹಬ್ಬ ಇರೋಂಥ ಕಾರಣ ಗಾಡಿಗಳು ಫಾಸ್ಟಾಗಿ ಬೇಗ ಹೋಗ್ಬಿಡುತ್ತೆ, ಅಂದರೆ ಗಾಡಿಗಳು ಬೇಗ ಪಾಸ್ ಆಗುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಟೈಮಿಂಗ್ಸ್ನ ಪಿಕಪ್ ಮಾಡಬೇಕು. ಟೈಮಿಂಗ್ಸ್ನ ಪಿಕಪ್ ಮಾಡ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟು ಇವತ್ತು ಮಾಮೂಲಿ ಒಂದು 11 ಗಂಟೆಗೆಲ್ಲ ಗಾಡಿ ಒಂದು ಗಂಟೆಗೆಲ್ಲ ಮಧ್ಯಾಹ್ನ 1 ಗಂಟೆಗೆ ಗಾಡಿ ಬರೋದು. ಅಂಥದ್ದು ಇವತ್ತು 12 ಗಂಟೆ ಒಂದು 11:30 ಗಾಡಿ ಹೊರಟು ಬಿಡುತ್ತೆ. ಅಷ್ಟೊತ್ತಿಗೆ ನಾವು ಐಟಮ್ನ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ನೋಡಿ, ಅದಕ್ಕೋಸ್ಕರ ಇವತ್ತು ಕಿತ್ ಮಾಡ್ಕೊಂಡಿದ್ರಿ ಆಲ್ಮೋಸ್ಟು ತೊಂಡೆಕಾಯಿನ. ಅದಾದಮೇಲೆ ಮಳೆ ಬಂದುಬಿಟ್ರೆ ನಿಂದೋಗುತ್ತೆ ಅಂದ್ಬಿಟ್ಟು ಟಾರ್ಪಲ್ಲು ಎಲ್ಲ ಹಾಕಿ ಅದ್ರ ಮೇಲೆ ಕಡ್ಡಿಗಳಂತೆ ಏನೇನೋ ಹಾಕಿದ್ದೀರಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಸಂ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗಲ್ತಾ ಬನ್ನಿ, ಇವತ್ತು ವ್ಲಾಗ್ನ ಶುರು ಮಾಡೋಣ. ಏನಂದರೆ ಅದ್ರ ಮೇಲೆ ಟಾರ್ಪಲ್ ಹಾಕ್ಬಿಟ್ಟಿದ್ರಿ. ಓಕೆ, ತೊಂಡೆಕಾಯಿ ಇಲ್ಲ ಇದೆ. ಏನಂತ ಹೇಳಿದ್ರೆ ಇಷ್ಟು ನೆನ್ನೆ ಸಂಜೆ ಕಿತ್ ಮಡಗಿದ್ದು ಆಲ್ಮೋಸ್ಟು. ಏನಂದರೆ ಇಷ್ಟು ಕಿತ್ ಮಡಗಿರೋದು. ಇವಾಗ ನೆಕ್ಸ್ಟ್ ಇನ್ನು ಮೂಟಿಗಳೆಲ್ಲ ಭರ್ತಿ ಮಾಡಬೇಕು, ಅದೆಲ್ಲ ಭರ್ತಿ ಮಾಡಿ ಆಲ್ಮೋಸ್ಟು ಇನ್ನು ಸಾಗಿಸ್ಬೇಕು. ಅಂದರೆ ನೆನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ವಾ, ಅಂದರೆ ಮಳೆ ಬಂದರೆ ಹೇಗಿರುತ್ತೆ ಅಂತ ನಮ್ಮ ರೋಡು. ಆಲ್ಮೋಸ್ಟು ಇಷ್ಟು ಮೂಟಿಗಳು ಕಂಡ್ರಿ. ಏನಂತ ಹೇಳಿದ್ರೆ ಒಂದೊಂದು ಮೂಟೆನೆ ಎತ್ಕೊಂಡೋಗಿ ಬೈಕಲ್ಲಿ ಸುಮಾರು 1-2 ಕಿಲೋಮೀಟ್ರು ರೋಡ್ಗೆ ನಾವು ಟಚ್ ಕೊಡ್ಬೇಕು ಇವತ್ತು. ಅದೇ ಕಣ್ರಿ ಬೇಜಾರು, ಏನು ಒಂದು ಸರಿನ 2 ಸರಿ ಓಡಾಡೋದಕ್ಕೆ ಸುಮಾರು 15 ಸರಿ ಇವತ್ತು ಕನಿಷ್ಠ ಇಲ್ಲಾಂದ್ರೆ 15 ಸರಿ ಓಡಾಡಬೇಕು ಒಂದು ಬೈಕಲ್ಲಿ. ಒಂದು ಅಂದರೆ 100 ಕೆಜಿ ಮೂಟೆ ಹಾಕ್ಕೊಂಡು ಆಲ್ಮೋಸ್ಟು ಆ ಒಂದು ಮಂಡ್ ರೋಡಲ್ಲಿ ಹೋಗೋಸಕ್ಕೆ ನಮ್ಮ ಪಾರ್ಡ್ ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಏನಂತ ಹೇಳಿದ್ರೆ ಅಷ್ಟು ಕಷ್ಟ ಇರುತ್ತೆ ಫ್ರೆಂಡ್ಸ್. ಏನಂತ ಹೇಳಿದ್ರೆ ಅದಕ್ಕೆ ನೆನ್ನೆ ತೋರಿಸ್ತಿದ್ನಲ್ಲ, ಏನಂದರೆ ಅದೇ ನಮ್ಮ ರೋಡು. ಆ ಒಂದು ರೋಡಲ್ಲಿ ಇವತ್ತು ಒಂದೊಂದು ಮೂಟೆ ಹಾಕ್ಕೊಂಡು ಹೋಗಬೇಕು. 100 ಕೆಜಿ ಬರುತ್ತೆ ಒಂದು ಮೂಟೆ ಬಂದು, ಆಲ್ಮೋಸ್ಟ್ 100 ಕೆಜಿ ಬರುತ್ತೆ. ಆ ಒಂದು 100 ಕೆಜಿನ ಎತ್ಕೊಂಡು ಹೋಗೋದು ಬೈಕಲ್ಲಿ ಯಾವುದು ಲೆಕ್ಕನೂ ಇಲ್ಲ ನಮಗೆ. ಆದರೆ ಆ ಒಂದು ರೋಡಲ್ಲಿ ಸ್ಟ್ರೈಟಲ್ಲಿ ಹೋಗ್ತಾ ಇದ್ರೆ ಹಿಂಗೆ ಹೋಗುತ್ತೆ, ಹಿಂಗೆ ಹೋದರೆ ಹಿಂಗೆ ಹೋಗುತ್ತೆ, ಈ ರೀತಿಯಾಗಿ ತಿರುಗುತ್ತೆ. ಅದಾದಮೇಲೆ ಎಷ್ಟೋ ಸರಿ ಇದೇ ರೀತಿಯಾಗಿ ಮೂಟಿಗಳನ್ನ ಸಾಗಿಸೋವಾಗ ದೊಬ್ಬಾಕೊಂಡಿದ್ದು ಉಂಟು ನಾನು. ಆಲ್ಮೋಸ್ಟು ಮೊನ್ನೆ ಒಂದು ಇದೇ ರೀತಿಯಾಗಿ ಮೂಟೆ ಎತ್ಕೊಂಡು ಹೋಗ್ತಾ ಇದ್ದರೆ ಸ್ವಲ್ಪ ಅಪ್ಪಿತ್ತು. ಹಾವು ಒಂದು ಅಪ್ಪೆಕ್ಸಕ್ಕೆ ಹೋದರೆ ಆಲ್ಮೋಸ್ಟು ಗಾಡಿ ವೀಲಿಂಗ್ ಮಾಡಿ ಗಾಡಿ ನನ್ನ ಮೇಲೇ ಬಿತ್ತು, ಮುಖಾಮುಖಿ ಓಡ್ಕೊಬೇಕಾಗಿತ್ತು ಆಲ್ಮೋಸ್ಟು. ಆ ರೀತಿಯಾಗಿ ಮುಖಾಮುಖಿ ಓಡ್ಕೊತೀರಿ. ಏನಂತ ಹೇಳಿದ್ರೆ ಮಳೆ ಬಂದರೆ ನಮ್ಮ ಒಂದು ಪರಿಸ್ಥಿತಿ ಆಗಿರುತ್ತೆ. ಅಂದರೆ ಅವತ್ತು ಯಾವನೋ ಒಬ್ಬ ಮಾಡಿದ ಕೆಲಸಕ್ಕೆ ಇವತ್ತು ನೋಡಿ ನಾವು ಎಷ್ಟು ತೊಂದರೆ ಅನುಭವಿಸ್ಬೇಕು. ಅಂದರೆ ಇವತ್ತು ಕನಿಷ್ಠ ಇಲ್ಲ ಅಂದರೂ ಕೂಡ ಒಂದು 2 ಅವರ್ ಇದರಲ್ಲೇ ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್. ಏನಂತ ಹೇಳಿದ್ರೆ ಗೇರ್ ಹಾಕೋದು, ಗೇರ್ ಇಳಿಸೋದು, ಏನಂತ ಹೇಳಿದ್ರೆ ಗಾಡಿಗಳು ಮೂವ್ ಆಗೋಲ್ಲ, ಅದಲ್ದಿರ ಮತ್ತು ಈ ತ್ಯಾಮದ ಮುಂಡು ಬಂದು ಮಗಡ್ಗಾಡಿಗೆಲ್ಲ ಕ್ಲೀನಾಗಿ ಪ್ಯಾಕ್ ಆಗಿಬಿಡುತ್ತೆ ಬಂಕ. ಅದು ಕ್ಲೀನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಪಜೀತಿ ಅಂದರೆ ಪಜೀತಿ ಇವತ್ತು ನೋಡಬೇಕು ಎಷ್ಟೊತ್ತಾಗುತ್ತೋ ಎಷ್ಟೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಅವತ್ತು ಯಾರೋ ಮಾಡಿದ್ದು ಒಬ್ಬನ ಕೆಲಸಕ್ಕೆ ಇವತ್ತು ನಾವೆಲ್ಲ ಕೂಡ ತೊಂದರೆ ಅನುಭವಿಸ್ತಾ ಇದ್ದೀರಿ ಕಣ್ರಿ. ಓಕೆ, ಏನು ಮಾಡೋಕ್ಕಾಗಲ್ಲ, ಹಂಗೆ ಅಂದ್ಬಿಟ್ಟು ಹಿಂಗಿದೆ ಅಂದ್ಬಿಟ್ಟು ನಾವು ಬೆಳೆಯೋದನ್ನ ಬಿಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬೆಳೆಯೋದು ಬಿಟ್ಟು ಬೇರೆ ಕೆಲಸ ನಾವು ಮಾಡೋಕ್ಕಾಗಲ್ಲ. ನಮ್ಮ ಹೊಟ್ಟೆಪಾಟು ನಡಿಬೇಕಂದ್ರೆ ಏನೋ ಕಷ್ಟ ಬಿಡಲೇಬೇಕಲ್ವ ಅಲ್ವಾ, ಈ ರೀತಿ ಇರುತ್ತೆ. ಓಕೆ ಬನ್ನಿ, ಈಗ ತೊಂಡೆಕಾಯಿನ ಏನಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಇದೆ ಆಲ್ಮೋಸ್ಟು. ಇದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಬಿಟ್ಟು ಅದಾದಮೇಲೆ ಒಂದು 11 ಗಂಟೆಗೆಲ್ಲ ಮೂಟಿಗಳು ರೆಡಿ ಮಾಡಿ ಆಲ್ಮೋಸ್ಟು
ರೋಡ್ಗೆ ನಾವು ಹುಟ್ಟಿಸ್ಕೊಡ್ಬೇಕು. ಏನಂತೇಳಿದ್ರೆ ನಮ್ಮ ರೋಡ್ ಬಂದು ಆ ಒಂದು ಮೂಲೆ ಬರುತ್ತೆ. ಏನಂದರೆ ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡು. ಆ ಒಂದು ಮೇನ್ ರೋಡ್ಗೆ ಅಲ್ಲಿಗಂಟ ನಾವು ಹುಟ್ಟಿಸ್ಕೊಡ್ಲೇಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಕಾಯೆಲ್ಲ ಬಿಡಿಸ್ಬಿಟ್ಟು ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ. ಅಂದರೆ ಮಧ್ಯಾಹ್ನ ಆಗುತ್ತೆ, ಅಲ್ಲಿವರೆಗೂ ಕಾಯ್ತಾ ರೀ, ಟೇಕ್ ಕೇರ್, ತಿರ್ಗಾ ಬರ್ತೀನಿ ನೋಡಿ ಹಿಂದೆ. ಓಕೆ ಫ್ರೆಂಡ್ಸ್, ಮತ್ತೆ ಇವಾಗ ನಾನು ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸೂರ್ಯ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಆಲ್ಮೋಸ್ಟು. ಏನಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ ಆಲ್ಮೋಸ್ಟು. ಇವಾಗ ನೋಡ್ತಾ ಇರ್ಬೋದು ಮೂಟಿಗೆ ಯಾವುದು ಕಾಣಿಸ್ತಾ ಇಲ್ಲ, ಎಲ್ಲ ಎತ್ಕೊಂಡೋಗಿ ರೋಡ್ಗೆ ಸಾಕ್ಸಿ ಆಲ್ಮೋಸ್ಟ್ ಇವಾಗ ತಾನೇ ಸ್ವಲ್ಪ ಬಿಡುವಾಯಿತು. ಏನಂತ ಹೇಳಿದ್ರೆ ಓಡಾಡಿದೆ ಓಡಾಡಿದೆ ಓಡಾಡಿದೆ, ಒಂದು 10-15 ನಿಮಿಷ ಒಂದು ಓಡಾಡಿದೆ, ಒಂದು 12 ಸರಿ ಓಡಾಡಿದೆ. ಅಂದರೆ ಒಂದು ಮೂಟೆ ಒಂದು ಸರಿ ಎತ್ಕೊಂಡೋಗೋದು, ಒಂದು 12 ಸರಿ ರೌಂಡಿಕ್ಕಿದ್ದಾಯಿತು ಆಲ್ಮೋಸ್ಟ್. ಏನಂತಂದರೆ ಒಂದು 2 ಲೀಟ್ರ್ ಪೆಟ್ರೋಲು ಕೂಡ ಖಾಲಿ ಆಗೋಗಿದೆ. ಯಾಕಂತೇಳಿದ್ರೆ 1ನೇ ಗೇರು 2ನೇ ಗೇರಲ್ಲೇ ಹೋಗ್ಬೇಕಾಗುತ್ತೆ ಆಲ್ಮೋಸ್ಟ್. ಏನಂತೇಳಿದ್ರೆ ನಮ್ಮ ರೋಡ್ಗಳು ನೋಡಿದ್ರೆ, ಅಂದರೆ ಟಾರ್ ರೋಡ್ ಇದ್ದರೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಆದರೆ ನಮ್ಮ ರೋಡ್ಗಳು 1ನೇ ಗೇರು 2ನೇ ಗೇರ್ ಬಿಟ್ಟರೆ ಯಾವುದೇ ರೀತಿಯಾಗಿ ಮೂವ್ ಅಂತೂ ಆಗಲ್ಲ. ಅದಕ್ಕೋಸ್ಕರ ಅಷ್ಟು ಹೋದೆ. ಏನಂತೇಳಿದ್ರೆ ಸುಮಾರು ಒಂದು 2 ಲೀಟ್ರ್ ಖಾಲಿ ಆಗಿರ್ಬೋದು ಇವತ್ತು ಭವಿಷ್ಯ. ಓಕೆ ಫ್ರೆಂಡ್ಸ್, ಇವತ್ತು ನೋಡಿ ನಮ್ಮ ಹಬ್ಬ ಮಧ್ಯಾಹ್ನ 12 ಗಂಟೆ ಹಾಗೆ ಹೋಯ್ತು. ಇವತ್ತು ಆಲ್ಮೋಸ್ಟ್ ಏನಂತೇಳಿದ್ರೆ ಹಬ್ಬದ ದಿನನೇ ಏನು ಕಿತ್ತಿದ್ದೀರಾ ಅಂತೇಳಿದ್ರೆ, ಇವತ್ತು ಬಂದು ಅಷ್ಟು ಯಾವುದು ಕೂಡ ಐಟಮ್ಗಳು ಬರೋಲ್ಲ ಮಾರ್ಕೆಟ್ಗೆ ಆಲ್ಮೋಸ್ಟು. ಏನಂತೇಳಿದ್ರೆ ಅಷ್ಟು ಐಟಮ್ಗಳು ಬರೋಲ್ಲ, ಅದಕ್ಕೋಸ್ಕರ ಇವತ್ತು ಕಿತ್ತಾಕಿದ್ರೆ ಏನಂತೇಳಿದ್ರೆ 1-2 ರೇಟ್ ಆಗುತ್ತೆ ಆಲ್ಮೋಸ್ಟ್. ಇವತ್ತು ಒಂದು ದಿನ ಮಾತ್ರ ಹಬ್ಬದ ದಿನ ಮಾತ್ರ 1-2 ರೇಟ್ ಆಗುತ್ತೆ. ಏನಂತೇಳಿದ್ರೆ ಹಿಂದೆ ವರಲಕ್ಷ್ಮಿ ಹಬ್ಬ ಹೋಯ್ತಲ್ವಾ, ಅದು ಹಬ್ಬದ ದಿನದ ಹಿಂದಿನ ದಿನ ಆಲ್ಮೋಸ್ಟು ತೊಂಡೆಕಾಯಿ ಬಂದು ಎಷ್ಟಿತ್ತು ಗೊತ್ತಾ, ಕೆಜಿ ಬಂದು 20 ರೂಪಾಯಿ ಇತ್ತು. ಅದೇ ಹಬ್ಬದ ದಿನ ಕೆಜಿ ಬಂದು 40 ರೂಪಾಯಿ ಆಯಿತು. ಏನಂದರೆ 1-2 ಹಬ್ಬ ಇರೋ ಒಂದು ಕಾರಣ ಯಾರೂ ಕೂಡ ಐಟಮ್ ಕಳಿಸಿರಲ್ಲ. ಏನಂತೇಳಿದ್ರೆ ಅವತ್ತು ಮಾರ್ಕೆಟ್ಗಲ್ಲ ಆಲ್ಮೋಸ್ಟು ಒಂದೇ ಒಂದು ಮೂಟೆ ತೊಂಡೆಕಾಯಿ ಅಂತ ಹೋಗಿದ್ದಿದ್ದು ಆಲ್ಮೋಸ್ಟು. ಏನಂದರೆ ಒಂದು ಮೂಟೆ ತೊಂಡೆಕಾಯಿ ಹೋಗಿತ್ತು, ಅದಕ್ಕೆ ಒಂದಷ್ಟು ಜನ ಕಿತ್ಲಾಡ್ಕೊಂಡು ಅದಕ್ಕೋಸ್ಕರ ಆಕ್ಷನ್ ಮಾಡಿ ಅದೊಂದು 40 ರೂಪಾಯಿ ಕೆಜಿ ಮಣ ಬಂದು 400 ರೂಪಾಯಿ ಆಯಿತು. ನನ್ನ ಕೈಗಳು ನೋಡ್ತಾ ಇರ್ಬೋದು ಏನಪ್ಪ ಅಂದ್ಕೊಂಡ್ರೆ, ಆಲ್ಮೋಸ್ಟ್ ಸ್ವಲ್ಪ ತೊಳೆದಿದ್ದೀನಿ ಆದರೂ ಇನ್ನೂ ಸ್ವಲ್ಪ ಇದೆ. ಏನಂತೇಳಿದ್ರೆ ತೊಂಡೆಕಾಯಿ ಕಿತ್ತಿರೋ ಮಾರ್ಕ್. ಅದಕ್ಕೋಸ್ಕರ ಇವತ್ತು ಹಬ್ಬ ಮಧ್ಯಾಹ್ನದಿಂದ ಆಚರಣೆ ಮಾಡಬೇಕು ಇವಾಗ ಆಲ್ಮೋಸ್ಟು. ಓಕೆ, ಬೆಳಗಿಂದ ಕೆಲಸ ಇದೆ ಆಗೋಯಿತು, ಕಾಯಿ ಬಿಡಿಸು, ಮೂಟಿಗಳನ್ನ ಒಲಿ, ಮೂಟಿಗಳು ಸಾಗಿಸ್ಕೊಡು, ಇದನ್ನೆಲ್ಲ ಮಾಡಿ ಸುಮಾರು ಮಧ್ಯಾಹ್ನ 12 ಗಂಟೆ ಹಾಗೆ ಹೋಯಿತು. ಇವಾಗ ನೆಕ್ಸ್ಟು ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಆಲ್ಮೋಸ್ಟ್ ಬಟ್ಟೆಗಳು ಹಾಕ್ಕೊಂಡು ಒಂದು 4 ಕಡೆಗೆ ತಿಂದು ಆಲ್ಮೋಸ್ಟು ಹಬ್ಬ ಆಚರಣೆ ಮಾಡಬೇಕು. ಹಾಗೆ ಏನಂತೇಳಿದ್ರೆ ಗಣೇಶ ಉಳಿಸಲ್ವ ನೀವು ಅಂತ ಕೇಳ್ಬೋದು. ಏನಂದರೆ ಅದೆಲ್ಲ ನಮ್ಮ ಸ್ಕೂಲ್ ಡೇಸಲ್ಲೇ ಹೊರಟಾಯಿತು ಫ್ರೆಂಡ್ಸ್. ಏನಂತೇಳಿದ್ರೆ ನಮ್ಮ ಒಂದು ಸ್ಕೂಲ್ ಡೇಸಲ್ಲಿ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಆಲ್ಮೋಸ್ಟು ಆ ಒಂದು ಲೈಫ್ ಹೊರಟೋಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಎಲ್ಲರೂ ಅವರವರ ಒಂದು ಕೆಲಸಗಳಿಗೆ ಬೇರೆ ಕಡೆ ಎಲ್ಲ ಹೊರಟ್ಬಿಟ್ರು. ತುಂಬ ಜನ ಇದ್ರು ಫ್ರೆಂಡ್ಸ್, ಸುಮಾರು ಒಂದು 15 ಜನ 20 ಜನ ಇದ್ದರು ಆಲ್ಮೋಸ್ಟ್. ಏನಂತೇಳಿದ್ರೆ ಒಂದು ಗ್ಯಾಂಗೇ ಇತ್ತು ನಮ್ಮಲ್ಲಿ. ಏನಂತೇಳಿದ್ರೆ ನಾವು ಚಿಕ್ಕ ಹುಡುಗರಲ್ಲಿ ಸುಮಾರು ಸ್ಕೂಲ್ ಡೇಸಲ್ಲೆಲ್ಲ ಒಂದು 15-20 ಜನ ಇದ್ರೆ ಆಲ್ಮೋಸ್ಟು. ಇವಾಗ ಅವ್ರವ್ರ ಕೆಲಸದ ಮೇಲೆ ಬೇರೆ ಬೇರೆ ಊರ ಕಡೆ ಹೊರಟ್ಬಿಟ್ರು. ಅದಾದಮೇಲೆ ಅಷ್ಟು ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ ಇನ್ನು ಒಬ್ಬರಿಬ್ಬರು ಮಾಡೋಕ್ಕಾಗಲ್ಲ ಆ ಕೆಲಸಗಳೆಲ್ಲ. ಏನಂತೇಳಿದ್ರೆ ಆ ಒಂದು ಡೇಸ್ ಆ ಒಂದು ಕಾಲ ಮತ್ತೆ ಬರೋಲ್ಲ. ಏನಂತೇಳಿದ್ರೆ ಆ ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು ನಮಗೆ ಆಲ್ಮೋಸ್ಟ್. ಏನಂತೇಳಿದ್ರೆ ನಾವು ಚಿಕ್ಕ ಹುಡುಗರಲ್ಲಿ ಮನೆ ಮನೆಗೆ ಹೋಗೋದು, ಕಲೆಕ್ಷನ್ ಮಾಡೋದು, ಮತ್ತು ಅಂಗಡಿಗಳಿಗೆ ಹೋಗೋದು, ಕಲೆಕ್ಷನ್ ಮಾಡೋದು, ಅದನ್ನೆಲ್ಲ ಕೂಡಿಡೋದು, ಅದಕ್ಕೆ ಹೋಗಿ ಒಂದು ಗಣೇಶ ತೊಗೊಂಡ್ಬರೋದು, ಚಪ್ರ ಹಾಕೋದು, ಚಪ್ರ ಹಾಕೋದು ಒಂದು 3 ದಿನ ಅಥವಾ 5 ದಿನ ಅಥವಾ 9 ದಿನ ಈ ರೀತಿಯಾಗಿ ಕುಳಿಸಿ ಅದಾದಮೇಲೆ ಮೆರವಣಿಗೆ ಮಾಡಿ ಅದಾದಮೇಲೆ ಟಮಟೆ ಹೊಡಿತಾ ಡ್ಯಾನ್ಸ್ ಆಡ್ತಾ ಆಲ್ಮೋಸ್ಟ್. ಏನಂತೇಳಿದ್ರೆ ಆ ಒಂದು ಲೈಫ್ ಇವಾಗ ಹೊರಟೋಯ್ತು ಅಂತಲೇ ಹೇಳ್ಬೋದು. ಏನಂತೇಳಿದ್ರೆ ಈ ಹಬ್ಬ ಬಂದಿದೆ ಅಂದರೆ ತುಂಬಾ ಒಂದು ಅವೆಲ್ಲ ಜ್ಞಾನ ಮಾಡ್ಕೊತೀರಿ, ಆ ಒಂದು ವಯಸ್ಸಲ್ಲಿ ಹಿಂಗೆ ಮಾಡಿದ್ರಿ, ಈ ವಯಸ್ಸಲ್ಲಿ ಹಂಗೆ ಮಾಡಿದ್ರಿ ಅಂತ ಆಲ್ಮೋಸ್ಟು ಆ ಲೈಫೆಲ್ಲ ಹೊರಟೋಯ್ತು. ಏನಂತೇಳಿದ್ರೆ ನಮ್ಮೂರಲ್ಲಿ ಬಂದು ಸುಮಾರು ಗಣೇಶಗಳು ಕುಳಿಸ್ತಾ ಇದ್ರು ಆವಾಗ ಆಲ್ಮೋಸ್ಟ್. ಏನಂತೇಳಿದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಏನಂತೇಳಿದ್ರೆ ಇವಾಗೆಲ್ಲ ಚಿಕ್ಕ ಹುಡುಗರು ತಿರ್ಗಾ ಸ್ಟಾರ್ಟ್ ಮಾಡಿರೋದು. ಏನಂತೇಳಿದ್ರೆ ನಮ್ಮ ವಯಸ್ಸು ಅವರ ಒಂದು ವಯಸ್ಸಲ್ಲೂ ನಾವು ಕೂಡ ಮಾಡಿದ್ದು, ಇವಾಗ ಆಲ್ಮೋಸ್ಟ್ ಏನಂತೇಳಿದ್ರೆ ಇವಾಗ ಕೂಡ ಅವರು ಮಾಡ್ತಾ ಇರ್ತಾರೆ. ಏನಂತೇಳಿದ್ರೆ ಆ ಒಂದು ಲೈಫ್ ಹೊರಟೋಯ್ತು, ಆ ಒಂದು ಲೈಫಲ್ಲಿ ಇದ್ರಾಗ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಕಲೆಕ್ಷನ್ ಮಾಡೋದಿಂದ ಹಿಡಿದು ಗಣೇಶಗಳು ತರೋದಿಂದ ಹಿಡಿದು ಆಲ್ಮೋಸ್ಟು ತುಂಬಾ ಚೆನ್ನಾಗಿತ್ತು ಆ ಒಂದು ಲೈಫು. ಏನಂತೇಳಿದ್ರೆ ಇವಾಗ ಎಲ್ಲ ಹೊರಟೋಯ್ತು, ಇವಾಗ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿದ್ದಾರೆ, ಇವಾಗ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿಯಾಗಿ ಹೋಗಿದ್ದೀರಿ. ಏನಂತೇಳಿದ್ರೆ ಗಣೇಶ ಯಾವುದೇ ರೀತಿಯಾಗಿ ಇವಾಗ ನಾವು ಯಾವುದು ಸುಮಾರು ಬಿಟ್ಟು ಆಗೋಯ್ತು, ಒಂದು 7-8 ವರ್ಷ ಮೇಲೆ ಆಗೋಯ್ತು ಆಲ್ಮೋಸ್ಟ್ ಆ ಒಂದು ಇದು ಬಿಟ್ಟು. ಇವಾಗ ಕೆಲಸ ಆಯಿತು, ಕಾರ್ಯ ಆಯಿತು, ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹಬ್ಬದ ದಿನವೂ ಕೂಡ ನಮ್ಮ ಒಂದು ಕೆಲಸ ಇದ್ದೇ ಇರುತ್ತೆ. ಓಕೆ, ಅಂದರೆ ಹೊಟ್ಟೆಪಾಡಿಗೆ ಏನೋ ಒಂದು ಮಾಡಬೇಕಲ್ವ, ಮಾಡ್ತಾನೆ ಇರಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನೋಡ್ಸೋ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್. ಹಾಗೆ ಯಾವ್ದಪ್ಪ ನಮ್ಮ ಗಾಡಿ ಒತ್ತಿದ್ದು ಒಂದೊಂದು ಮುಟ್ಟಿನ ಅಂದ್ಕೊಂಡ್ರೆ ನೋಡಿ, ಅಲ್ಲೇ ಇದೆ ನಮ್ಮ ರೆಡ್ ಕಲರ್ ಗಾಡಿ.
ಅಲ್ಲಿ ಕಾಣಿಸ್ತಿದ್ದಿಲ್ಲ. ಇವಾಗ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೇನೆ ನೆರಳಲ್ಲಿ ಕುತ್ಕೊಂಡು. ಇವಾಗ ನಾವು ಹೋಗಿ ಸ್ವಲ್ಪ ಹೊತ್ತು ಮರ ಕೆಳಗಡೆ ರೆಸ್ಟ್ ಮಾಡೋಣ, ಅದನ್ನ ಮನೆಗೆ ಹೋಗೋಣ. ಬಾಯ್ ಫ್ರೆಂಡ್ಸ್.